ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂತ ಇದೀನಿ. ಕಿಚನ್ ಕ್ಯಾಪ್ಸಿಕಮ್, ಬಟಾಣಿ, ಗ್ರೀನ್ ಆಪಲ್, ಸೌತೆಕಾಯಿ, ಪಾಲಕ್. ನಾನು ಮಿಸ್ ಮಾಡ್ಕೊತೀಯ ತುಂಬಾನೇ. ನಾನು ಆನ್ ಮಾಡ್ಕೊಳ್ತೀನಿ. ನೀವೇ ನನ್ನ ಮಕ್ಕ ಮಕ್ಕಳು ಚೆನ್ನಾಗಿರ್ತೀರ. ನಿಮ್ಮ ಮಗನ ಹೆಸರು ಚೆನ್ನಾಗಿಲ್ಲ. ಒಪಿನಿಯನ್ ಕೇಳಿಲ್ಲ. ವೆಲ್ಕಮ್ ಬ್ಯಾಕ್. ಈವ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಟೈಮ್ ಬಂದು 6 ಗಂಟೆ ಆಯ್ತು. ಆಫೀಸ್ ಕೆಲಸ ಆಯ್ತು, ಇವಾಗ ಹೋಗಿತ್ತು. ಮಗಂಗೆ ಹಾಲನ್ನ ಬಿಸಿ ಮಾಡಿ ಸ್ವಲ್ಪ ಆರಕ್ಕಿಕ್ಕಿದ್ದೀನಿ, ಬಿಸಿ ಬಿಸಿ ಕುಡಿಯಲ್ಲ. ಸಾಂಬಾರ್ ಏನು ಇಲ್ಲ, ದಂಟಿನ ಸೊಪ್ಪು ತಂದಿದ್ದೆ, ಸಾಂಬಾರ್ನ ಮಾಡಬೇಕು. ತುಂಬಾನೇ ಕೆಲಸ ಇದೆ. ಬೆಳಿಗ್ಗೆ ತಿಂಡಿಗೆ ಏನಾದರೂ ರೆಡಿ ಮಾಡ್ಕೊಬೇಕು. ನಾಳೆ ಗುರುವಾರ ಆಫೀಸ್ಗೆ ಹೋಗ್ಬೇಕು. ಸೊ ಬೆಳಿಗ್ಗೆ 8:30 ನಾನು ರೆಡಿಯಾಗಿ ತಿಂಡಿ ಮಾಡಿ ಇವನು ರೆಡಿ ಮಾಡಿ ಕೊಡಬೇಕು. ಮಾತಾಡ್ಬಿಡ ಸೌಂಡು. ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಏನಾದರೂ ಒಂದು ಮಾಡ ಅಂದರೆ ಕಿಚನ್ ಐಟಮ್. ಕಿಚನ್ ಐಟಮ್ಸ್ನೆಲ್ಲ ತಂದಿಲ್ಲಿ ಇಟ್ಕೊಂಡ್ಬಿಡ್ತಾನೆ, ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಇವ್ನು ಹೋಮ್ವರ್ಕ್ ಇದೆ, 1 ಅವರ್ ಕುತ್ಕೊಬೇಕು. ತುಂಬಾ ಕೆಲಸ ಇದೆ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ನಾನು ದಂಟಿನ ಸೊಪ್ಪಲ್ಲಿ ನಮ್ಮ ಕಡೆ ಮೆಣಸು ಬೆಳ್ಳುಳ್ಳಿ ಸಾರು ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಕೋಲ್ಡ್ ಆದಾಗ ಚಳಿಗಾಲದಲ್ಲೆಲ್ಲ ಚೆನ್ನಾಗಿರುತ್ತೆ. ಇದನ್ನು 2 ಥರ ಸೊಪ್ಪಲ್ಲಿ ಮಾಡ್ಬೋದು, ದಂಟಿನ ಸೊಪ್ಪು ಇಲ್ಲ ಅರವೆ ಸೊಪ್ಪಲ್ಲಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದಾಗ ನಾನು ಅದ್ರ ಬಗ್ಗೆ ಆಲ್ರೆಡಿ ತೋರಿಸಿದೆ. ಸೊ ಮತ್ತೆ ಇವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಬೆಳಿಗ್ಗೆ ಕ್ಯಾಪ್ಸಿಕಮ್ ಇದೆ, ಕ್ಯಾಪ್ಸಿಕಮ್ ಮಸಾಲ ಮಾಡಿ ಚಪಾತಿ ಮಾಡಲು ಅಥವಾ ಕ್ಯಾಪ್ಸಿಕಮ್ ರೈಸ್ ಮಾಡಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ತೀನಿ, ಮಗನಿಗೆ ಹಾಲನ್ನ ಕುಡಿಸ್ಬಿಟ್ಟು ನಾನು ಲಾಗ್ಔಟ್ ಮಾಡಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತಕ್ಷಿ ಯಾಕೆ ಮಾಮೂನ್ ಪೆನ್ಸಿಲಲ್ಲಿ ಅಂತ ಕೊಟ್ಟಿದ್ದು? ಹಬ್ಬ ಆಯ್ತು ಇಲ್ಲಿ ನೋಡಿಲಿ, ಹೆಂಗ ಹಬ್ಬ ಆಯ್ತು ನೋಡಿಲಿ, ಹೆಂಗ ಹಬ್ಬ ಆಯ್ತು. ಹಿಂಗ ಮಾಡೋದು ಮಮ್ಮಂಗೆ ನೋಡಿಲಿ. ಕುತ್ಕೊಳ್ಳಿ, ದೂದ್ ಕುಡಿಸ್ತೀನಿ, ಹೋಮ್ವರ್ಕ್ ಇದೆ. ಕುತ್ಕೋ, ಕುತ್ಕೋ, ದೂದ್ ತರ್ತೀನಿ, ಕುತ್ಕೋ. ಇಲ್ಲಿ ಸೊಪ್ಪನ್ನ ಒಂದು 3 ಸತಿ ಆಲ್ರೆಡಿ ತೊಳ್ಕೊಂಡಿದ್ದೀನಿ, ಇವಾಗ ಆಯಿತು, ತೊಳೆದು ಎತ್ಕೊತೀನಿ. ದಂಟಿನ ಸೊಪ್ಪು 1 ಕಟ್ ಇದೆ. ನಾನಿಲ್ಲಿ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸೊಪ್ಪನ್ನ ಹಾಕೊತ ಇದ್ದೀನಿ. ಇದೇನು ಸೊಪ್ಪನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕೊತ ಇದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಕುಟಾಣಿಗೆ ಒಂದು ಸ್ವಲ್ಪ ಮೆಣಸನ್ನ ಹಾಕ್ಕೊಂಡು ಕುಟ್ಕೊತೀನಿ ತರ್ತರಿಯಾಗಿ. ಆದ್ರೆ ಸಾಕು, ನೋಡ್ಬೋದು. ಏನಿದ್ ಮೆಣಸನ್ನ ಕುಟಾಣಿಲಿ ಕುಟ್ಕೊಂಡಿದೀವಲ್ಲ, ಅದಕ್ಕೆ ಇದನ್ನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ. 4 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಬೆಚ್ಚಗೆ ಮಾಡ್ಕೊತೀನಿ. ಇವಾಗ ಇದಕ್ಕೆ 1 ಗ್ಲಾಸ್ ಹಾಲು ಹಾಕೋತಾ ಇದ್ದೀನಿ. ಅಂದರೆ ನಾವು ಡೈಲಿ ಏನು ಯೂಸ್ ಮಾಡ್ತೀವಲ್ಲ ಹಸು ಹಾಲು, ಅದನ್ನೇ ಪ್ಯಾಕೆಟ್ ಹಾಲು. ಇದು ನೋಡ್ಬೋದು, ಹಾಲು ಹಾಕಿ 1-2 ನಿಮಿಷ ಬೇಯಿಸ್ಕೊಂಡ್ಮೇಲೆ ಸೊ ಇವಾಗ ಮಸಾಲೆ ರುಬ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಮಸಾಲೆಗೆ ಏನು ಬೇಕು ಇಟ್ಕೊಂಡಿದ್ದೀನಿ, ಆಮೇಲೆ ನಾನಿಲ್ಲಿ ಕೊಬ್ಬರಿ ತೆಂಗಿನಕಾಯಿ ಹಾಕೋದು. ನಾನು ಯೂಶಲಿ ಕೊಬ್ಬರಿ ಇಲ್ಲಿ 1-2 ಈರುಳ್ಳಿ ತೊಗೊಂಡಿದ್ದೀನಿ, 1-4 ಒಣಮೆಣಸಿನ್ಕಾಯಿ, 1 ಸ್ವಲ್ಪ ಕಡಲೆ. ನಾನು ಆಲ್ರೆಡಿ 1 ಗೆಡ್ಡೆ ಹಂಗೆ ನೀರಲ್ಲಿ ಸೊಪ್ಪು ಜೊತೆ ಬೇಯಿಸ್ಕೊಳಕ್ ಹಾಕೊಂಡಿದ್ದೀನಿ, ಇಲ್ಲೂ 1 ಗೆಡ್ಡೆ ಅಷ್ಟೇ. ಇಷ್ಟನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಬೇಯಿಸ್ಕೊಂಡಿದ್ದು ದಂಟಿನ ಸೊಪ್ಪನ್ನ ಹಾಕಿ ರುಬ್ಕೊಳ್ಳೋದು. ಸೊಪ್ಪನ್ನ ಮತ್ತು ಬೇಯಿಸಿರೋ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲೇನು ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ, ಇದೊಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ಹಂಗೆ ಇಟ್ಕೊತೀನಿ, ಅಂದರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ರುಬ್ಕೊತೀನಿ. ಇದೇನು ಮಸಾಲೆ ರುಬ್ಕೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ರಸ ಜೊತೆ ಹಾಕಿ ಕುದಿಸ್ಕೊಂಡ್ರೆ ಆಯಿತು. ಬೇಕಂದ್ರೆ ಡೈರೆಕ್ಟಾಗಿ ಮಸಾಲೆ ರುಬ್ಕೊಂಡಿದ್ದೀನಿ. ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಹಾಲು ಹಾಕಿರೋದ್ರಿಂದ ಉಕ್ಕ ಚಾನ್ಸಸ್ ಇರುತ್ತೆ, ನೋಡ್ಕೊತಾ ಇರಬೇಕು. ಸೊಪ್ಪಿಗೆ ಆಲ್ರೆಡಿ ಹಾಲು ಉಪ್ಪಾಕಿ ಬೇಯಿಸಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ, ಒಗ್ಗರಣೆ ನೆಸೆಸಿಟಿ ಏನಿರಲ್ಲ. ತುಂಬಾ ಚೆನ್ನಾಗಿರುತ್ತೆ ಮೆಣಸು ಬೆಳ್ಳುಳ್ಳಿ ಸಾಂಬಾರ್. ಹಸ್ಬೆಂಡ್ ಹೊರಗಡೆ ಹೋಗಿದ್ರು, ಬರ್ಬೇಕಾದ್ರೆ ಮಸಾಲ ಪುರಿ ತರ್ತಿದ್ರು. ನನಗೆ ನನ್ನ ಮಗಂಗೆ ತುಂಬಾ ದಿನ ಆಗ್ಬಿಟ್ಟಿದ್ವಿ ಮಸಾಲ ಪುರಿ ತಿಂದು. ಚೆನ್ನಾಗ ಸ್ವಲ್ಪ ಖಾರ ಕಡಿಮೆ, ನಾವು ಖಾರ ಕಡಿಮೆ ಹೇಳೋದು. ಊಟ ಮಾಡಬೇಕು, ಬೇಗ ಮಲ್ಕೋಬೇಕು, ಬೆಳಿಗ್ಗೆ ಬೇಗ ನೋಡ್ಬೇಕು. ಟೈಮ್ ಬಂದು ಆಲ್ಮೋಸ್ಟ್ 9:30 ಆಯ್ತು. ಹೇಳೋ ಹೇಳೋ ಮಮ್ಮಿ ಕಿ ರೋಟಿ. ಮೆಣಸು ಬೆಳ್ಳುಳ್ಳಿ ಸಾರ ಮಗಳಿಗೆ ಊಟ ಮಾಡಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಮಗಳಿಗೆ ಸಾರು ತುಂಬಾ ಇಷ್ಟ ಆಗುತ್ತೆ, ಕೋಲ್ಡ್ ಇದ್ದಾಗ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕಂಗಿಲ್ಲ, ಟ್ರೈ ಮಾಡಿ ನೋಡಿ. ಟೈಮ್ ಬಂದು ಆಲ್ಮೋಸ್ಟ್ 1 ಗಂಟೆ ಆಯಿತು. ಸ್ವಲ್ಪ ಕಿಚನ್ ಎಲ್ಲ ಮೆಸ್ಸಿ ಆಗಿದೆ, ಕ್ಲೀನ್ ಮಾಡಿ ಮಲ್ಕೋಬೇಕು.
ಮುಗಿಸ್ಕೊಳ್ಬೇಕು. ಆದ್ರೆ ನಾನು ಮತ್ತೆ ಬೆಳಿಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಇಲ್ಲಾಂದ್ರೆ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿಗಂಟ ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚಳಿ, ನೈಟ್ನ ಜಡಿ ಮಳೆ, ಚಳಿ ಹುಡ್ಕ್ಬಿಟ್ಟಿದೆ, ನೋಡೋಕ್ಕೆ ಆಗ್ತಾ ಇಲ್ಲ. ಟೈಮ್ ಬಂದು ಬೆಳಿಗ್ಗೆ 6:30 ಆಯಿತು. ಬೇಗ ಬೇಗ ನಾನು ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಆಲೂಗಡ್ಡೆ ಹಾಕ್ಬಿಟ್ಟು ಬಾತ್ ಥರ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ವಾಂಗಿಬಾತ್ ಪೌಡರ್ನ ಹಾಕ್ಬಿಟ್ಟು ಸೊ ಮಾಡ್ತೀನಿ. ಅಕ್ಕಿನ ಫಸ್ಟು ತೊಳೆದು ತಿಕ್ಕೊಂಡ್ಬಿಡ್ತೀನಿ. ಇವತ್ತು ಆಫೀಸ್ಗೆ ಬೇರೆ ಹೋಗ್ಬೇಕು, ತುಂಬ ಕೆಲಸ ಇದೆ. ನಾನಿಲ್ಲಿ ಒಂದು 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇವಾಗ ತೊಳೆದ್ಬಿಟ್ಟು ಇಟ್ಕೋ, 1 ಗ್ಲಾಸ್ ನೀರು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಇಟ್ಕೊತೀನಿ. ನಾನಿವಾಗ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಆಲೂಗಡ್ಡೆ ಹಾಕ್ಬಿಟ್ಟು ಬಾತ್ ಮಾಡ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೋಂಪು, ಕಲ್ಲುವು, ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದೆರಡು ಪಲಾವ್ ಎಲೆ. ಇಲ್ಲಿ ನಾನು ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಬಟಾಣಿ, ಟೊಮೆಟೊ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಲ್ಲಿ, ಟೊಮೆಟೊ ಹಾಕೋ, ಟೊಮೆಟೊ ಸಾಸ್ ಬರೋದು. ಇವಾಗ ಇದಕ್ಕೆ ಆಲೂಗಡ್ಡೆ ಹಾಕೋ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಕ್ಕೆ ಕ್ಯಾಪ್ಸಿಕಮ್ಮು, ಬಟಾಣಿ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನಾನು ಇವಾಗ ವಾಂಗಿಬಾತ್ ಪೌಡ್ರ್ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೇನು ಗೊತ್ತರ ಆಗಿಲ್ಲ, ಸ್ವಲ್ಪ ಹಸ್ಬೆಂಡ್ಗೆ ಚಪಾತಿಗೆ ಎತ್ತಿಕೊತೀನಿ. ಅದರಲ್ಲೇ ಸ್ವಲ್ಪ ಆಲೂಗಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್ನ ಸಪ್ರೇಟಾಗಿ ತೊಗೊಂಡು ಹಸ್ಬೆಂಡ್ಗೆ ಸ್ವಲ್ಪ ಬೇಯಿಸ್ಬಿಟ್ಟು ಕೊಡ್ತೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊತೀನಿ. ಉಪ್ಪು ಖಾರ ನೋಡ್ಕೊಂಡು ಒಂದು ವಿಷಲ್ ಕುದಿಸ್ಕೊಳ್ತೀನಿ. ಇದಕ್ಕೆ ಇವಾಗ ಕಸ್ತೂರಿ, ಇದಿವಾಗ ಕುದೀತಾ ಇದೆ. ಇದಕ್ಕೆ ಲಿಡ್ನ ಮುಚ್ಚಿಬಿಟ್ಟು ಒಂದು ಪೇಷಲ್ ಕುಗ್ಗಿಸ್ಕೊತೀನಿ. ಕುಗ್ಗಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಎಲ್ಲ ಬೇಯಿಗೆನಕ್ಕೋಸ್ಕರ. ಇವಾಗ ಮಗು ರಾಗಿ ಮೌಂಟ್ನ ಮಾಡ್ಕೊಂಡ್ಬಿಡ್ತೀನಿ, ಲೇಟ್ ಆಗುತ್ತೆ. ಆಮೇಲೆ ಸಲಾಡ್ನ ಮಾಡ್ಕೊ, ಸಾರಿ, ಹೆಲ್ತಿ ಡ್ರಿಂಕ್ನ ಮಾಡ್ಕೊಬೇಕು. ಬೆಳಿಗ್ಗೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆದಷ್ಟು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು 2-3 ವೀಡಿಯೋಸ್ ಹಾಕ್ತಾರ ಅಂತ ಅನ್ಕೊತಾ ಇದ್ದೀನಿ. ಇಲ್ಲಿ ಮಗಂಗೆ ರಾಗಿ ಮೌಂಟ್ನ ಮಾಡಿದ್ದೀನಿ. ಹಸ್ಬೆಂಡ್ಗೆ ಸ್ವಲ್ಪ ತರಕಾರಿ ಎತ್ಕೊಂಡು ಸಪ್ರೇಟಾಗಿ ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ, ಚಪಾತಿಗಾಗುತ್ತೆ. ಇಲ್ಲಿ ನೋಡ್ಬೋದು ಹೆಲ್ತಿ ಡ್ರಿಂಕ್ ಚಾಲೆಂಜ್ಗೆ ನಾನು ಗ್ರೀನ್ ಆ್ಯಪಲು, ಸೌತೆಕಾಯಿ, ಪಾಲಕ್, ಒಂದೆರಡು ಮೂರು ಎಲೆ ಪಾಲಕ್ ತೊಗೊಂಡಿದ್ದೀನಿ. ಹಾಕೋತೀನಿ ಸೌತೆಕಾಯಿ, ಪಾಲಕ್ಕು, ಗ್ರೀನ್ ಆ್ಯಪಲ್. ಸ್ವಲ್ಪ ನೀರು ಹಾಕ್ಕೊತೀನಿ. ಕ್ಯಾಪ್ಸಿಕಮ್, ಆಲೂ, ಬಟಾಣಿ ಬಾತ್. ಡ್ರಿಂಕ್ ಚಾಲೆಂಜ್ಗೆ ಗ್ರೀನ್ ಆ್ಯಪಲ್, ಪಾಲಕ್ ಮತ್ತು ಸೌತೆಕಾಯಿ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಪ್ಪೆ ಇದೆ, ಹನಿ ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು. ಬಾತ್ ಇದೆ, ಮಾಡಿದ್ದೀನಿ. ಲೇಟ್ ಆಯಿತು, ಆಫೀಸ್ಗೆ ಹೋಗ್ಬೇಕು ನಾನು. ಆಫೀಸ್ಗೆ ಹೋದ್ಮೇಲೆ ಆದರೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ಬಿಡು ಸಂಜೀವಿನಿ, ಬಾ. ಲಾಸ್ಟ್ ಟೈಮು ನನ್ನ ವಿಡಿಯೋ ಅಲ್ಲಿ ಬಾ, ನನ್ನನ್ನು ಮಿಸ್ ಮಾಡ್ಕೊತೀಯ ತುಂಬಾನೇ. ನಾನು ಮಾಡ್ಕೊಳ್ತೀನಿ, ನೀವೇ ನನ್ನ ಮಕ್ಕ ಮಕ್ಕಳು ಚೆನ್ನಾಗಿರ್ತೀರ. ಎಂಥದ್ದು ಇಲ್ಲ ಅದಕ್ಕೆ. ನೀಟಾಗಿ ಬರೀಪ್ಪ. ಸುಮ್ಮನೆ ಇರು. ವೆಲ್ಕಮ್ ಬ್ಯಾಕ್. ಟೈಮ್ ಒಂದು 6 ಗಂಟೆ ಆಯಿತು, ಆಫೀಸ್ ಕೆಲಸ ಆಯಿತು. ಮಗಂಗು ಇವತ್ತು ಬೇಗ ಹಾಲನ್ನ ಕುಡಿಸ್ಬಿಟ್ಟೆ. ನನಗೆ ಕೆಲಸನೇ ಮಾಡೋಕ್ಕೆ ಬಿಡಲ್ಲ, ತುಂಬ ತರಲೆ ಮಾಡ್ತಾನೆ. ಮುಟ್ಬೇಡ, ತುಂಬ ತರಲೆ ಮಾಡ್ತಾನೆ. ಸೊ ಇವಾಗ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಕಾಫಿ ಇಲ್ಲ ಟೀನ ಮಾಡ್ಕೊಂಡು ಕುಡಿಬೇಕು. ಮೊದಲೆಲ್ಲ ನಾವು ಕಾಫಿ ಟೀ ಅಷ್ಟು ಕುಡಿತಾ ಇರಲಿಲ್ಲ, ಇವ್ ನಡುವೆ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀವಿ. ಸುಮ್ಮನೆ ನಾನೇನೋ ಮಾತಾಡ್ತೀನಿ. ಸೊ ಮಗಂಗ್ ಸ್ವಲ್ಪ ಹೋಮ್ವರ್ಕ್ ಇದೆ, ಮಾಡಿಸ್ಬೇಕು. ಸಾಂಬಾರ್ ಇದೆ, ರೈಸ್ ಏನಾದರೂ ಮಾಡಬೇಕು. ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಏನಂತ ಅಂದರೆ ನಿಮ್ಮ ಮಗನ ಹೆಸರು ಚೆನ್ನಾಗಿಲ್ಲ. ಇರು, 1 ನಿಮಿಷ ಲಾಕ್ ಮಾಡ್ತೇನೆ. ಏನಂತ ಕಮೆಂಟ್ ಮಾಡಿದ್ರು ಅಂದರೆ ಮಗನ ಹೆಸರು ತಕ್ಷ ಅಷ್ಟು ಚೆನ್ನಾಗಿರೋ ಒಂದು ಹೆಸರು ಅಂತ ಇಟ್ಟರೆ ಹೆಸರು ಕರಿಯೋಕ್ಕೆ ಚೆನ್ನಾಗಿರಬೇಕು ಆ್ಯಂಡ್ ಕಂಫರ್ಟಬಲ್ ಆಗಿರಬೇಕು. ಹೊಸ ಹೆಸರು ಅಂತ ಏನೇನೋ ಇಡಬಾರ್ದು, ತಕ್ಷ ಚೆನ್ನಾಗಿಲ್ಲ.
ತಕ್ಷ ಚೆನ್ನಾಗಿಲ್ಲ ತಕ್ಷ ಚೆನ್ನಾಗಿಲ್ಲ ಅಂತ ಅದನ್ನೊಂದೇ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಯಾರ ಹತ್ರನೂ ನನ್ನ ಮಗನ ಹೆಸರು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಒಪಿನಿಯನ್ ಕೇಳಿಲ್ಲ. ಸಾರಿ, ಒಂದು ನಿಮಿಷ, ಕಾಲ್ ಬರ್ತಿದೆ. ಕೇಳಿಲ್ಲ ಮಗನ ಹೆಸರು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಸಜೆಷನ್ ಕೊಡಿ ಅಂತ. ಆಮೇಲೆ ಹೇಳೋದಕ್ಕೂ ಒಂದು ರೀತಿ ಇದೆ, ಒಳಗೆ ನಾವು ಹೆಸರು ಇಕ್ಕಿದೀವಿ ತಕ್ಷಣ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದರೆ ಏನರ್ಥ, ತಕ್ಷಣದು ಒಂದು ದೇವ್ರ ಹೆಸರು, ಗಣೇಶ ದೇವ್ರ ಹೆಸರು. ಆಮೇಲೆ ತಕ್ಷಣ ನಾವು ಯಾಕೆ ಇಕ್ಕಿದ್ವಿ ಅಂದರೆ ನಮ್ಮ ಅಮ್ಮನ ಹೆಸರು ವಿಜಯಲಕ್ಷ್ಮಿ, ನಮ್ಮ ಅಮ್ಮಗೆ ಯಾವಾಗಲೂ ಅವ್ರ ಹೆಸರು ಸ್ವಲ್ಪ ದೊಡ್ಡದಾಯ್ತು ಅನ್ನೋಕ್ಕೋಸ್ಕರ ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗೆ ಇಕ್ಕಬೇಕು ಅನ್ನೋಕ್ಕೋಸ್ಕರ ನನ್ನ ಹೆಸರು ಬಿಂದು, ನಮ್ಮ ಅಕ್ಕ ತಂಗಿರ ಹೆಸರು ರಮ್ಯಾ, ರಶ್ಮಿ ಮಾತಾಡಬೇಡ ಸುಮ್ಮನೆ ಇರು, ಲಕ್ಷ್ಮಿ ಅಂತ ಚಿಕ್ಕ ಚಿಕ್ಕದಾಗಿ ಇಕ್ಕಿದ್ರು. ನನಗೂ ಮೊದಲಿಂದನೂ ಇಷ್ಟ ಇದ್ದಿದ್ದು ಏನಂದರೆ ಮಗನ ಸ್ವಲ್ಪ ಚಿಕ್ಕದಾಗಿ ಹೆಸರಿಕ್ಬೇಕು ಅಂತ. ಅವನಿಗೆ ತಾ ಅಂತ ಬಂತು, ಹಂಗೂ ಏ ಅಲ್ಲಿ ನಾವು ಆರವ್ ಹತ್ತರು ಒಂದಷ್ಟು ನೋಡಿದ್ವಿ ಏನ್ ಇಕ್ಕಣ ಅಂತ ಅಂತ. ಸೊ ಎಲ್ಲದಕ್ಕಿಂತನೂ ಟೀಯಿಂದಾನೇ ಬಂದಿದೆ ತಕ್ಷಂತ ಇಕ್ಕಣ ತಾಯಿಂದ. ಬ್ಯಾಗ್ ಒಂದು ಯಾವಾಗಲೂ ಹಾಕೊಂಡ್ಬಿಡ್ತಾನೆ, ಅದೇ ನಾ ಹೇಳ್ದಾಗ ಏಯಿಂದ ಇಕ್ಕಣ ಅನ್ಕೊಂಡ್ವಿ, ನನಗೆ ಏಯಿಂದ ಇಕ್ಕಬೇಕು ಅಂತ ಇಷ್ಟ ಆಯಿತು. ಅದಾದ್ಮೇಲೆ ಇಲ್ಲ ಟೀಯಿಂದಾನೇ ಬಂದಿದೆ ಅಂದ್ಬಿಟ್ಟು ತಕ್ಷ ಟೀಯಿಂದ ಹುಡುಕ್ಬೇಕಾದ್ರೆ ಸುಮ್ಮನೆ ಲ್ಯಾಪ್ಟಾಪ್ ಅಲ್ಲ, ಬಾ ಟೀಯಿಂದ ಹುಡುಕ್ಬೇಕಾದ್ರೆ ಅದಕ್ಕೆ ನಾವು ತಕ್ಷ ಅಂತ ಹೆಸರಿಕ್ಕಿದ್ದು. ಸೊ ಒಂದು ಸಜೆಷನ್ ಹೇಳೋದಕ್ಕೂ ರೀತಿ ನೀತಿಗಳಿರುತ್ತೆ. ನಾನು ಫಸ್ಟ್ ಆಫ್ ಆಲ್ ಯಾರ ಹತ್ರನು ಫೀಡ್ಬ್ಯಾಕು ಕೇಳಿಲ್ಲ. ತಕ್ಷಣ ಚೆನ್ನಾಗೇ ಇಲ್ಲ ಚೆನ್ನಾಗಿಲ್ಲ ಅಂದರೆ ಅವರವರೇ ಅರ್ಥ ಮಾಡ್ಕೋಬೇಕು. ಅದು ಒಂದು ಮಗು ಹೆಸರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಸ್ಟ್ರೆಸ್ ಮಾಡೋದು ಯಾವ ರೀತಿ ಸರಿ ಅನ್ನೋದು ನನಗೆ ಗೊತ್ತಿಲ್ಲ, ಅವರೇ ಅರ್ಥ ಮಾಡ್ಕೊಬೇಕು. ನಮ್ಮಮ್ಮ ಹಂಗೆ ಚಿಕ್ಕ ಚಿಕ್ಕ ಹೆಸರು ಇಕ್ಕಬೇಕು ಅನ್ನೋಕ್ಕೋಸ್ಕರ ನಮಗೆ ಚಿಕ್ಕ ಚಿಕ್ಕ ಎರಡೆರಡು ಅಕ್ಷರ ಕನ್ನಡದಲ್ಲೇ ಎರಡೆರಡು ಅಕ್ಷರ ಇಕ್ಕಿದ್ರು ನನಗೂ ನನ್ನ ಮಗನ ಹೆಸರು ಚಿಕ್ಕದಾಗೆ ಇಕ್ಕಬೇಕು ಅನ್ನೋಕ್ಕೋಸ್ಕರ ತಾಯಿಂದ ಬಂತು ಅಂದ್ಬಿಟ್ಟು ತಕ್ಷ ಅಂತ ಹೆಸರಿಕ್ಕಿದ್ದು. ತಕ್ಷ ಅನ್ನೋದು ಗಣಪತಿ ದೇವ್ರ ಹೆಸರು, ನಾನು ಸೋಮವಾರ ಹುಟ್ಟಿದ್ದು. ಸೊ ಗಣಪತಿ ದೇವ್ರದೇ ಇರಲಿ ಅಂದ್ಬಿಟ್ಟು ನಾವು ತಕ್ಷ ಅಂತ ಹೆಸರಿಕ್ಕಿದ್ದು. ಹೋಪ್ ಯಾರು ಕಮೆಂಟ್ ಮಾಡಿದ್ರಿ ಅವ್ರಿಗೆ ಹೇಳಿದ್ದೀನಿ ಅಂತ. ಸ್ಟಿಲ್ ನೀವೇನು ಕಮೆಂಟ್ ಮಾಡಿದ್ರಿ ಅಂತ ಬೇಜಾರಾಗಿಲ್ಲ, ಬಟ್ ಸ್ಟ್ರೆಸ್ ಮಾಡಿ ಹೇಳಿರೋದು ತಕ್ಷ ಚೆನ್ನಾಗಿಲ್ಲ ತಕ್ಷ ಚೆನ್ನಾಗಿಲ್ಲ ಅನ್ನೋದೇನು ಸರಿ ಇಲ್ಲ ಅಂತ ಅನಿಸ್ತು. ಅಷ್ಟೇ, ಇವಾಗ ಮಗನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬಿಟ್ಟು ರೈಸ್ ಇದೆ, ಸೊಪ್ಪು ಸಾಂಬಾರು, ಅದಕ್ಕೆ ಅನ್ನ ಮಾಡಬೇಕು. ಹಸ್ಬೆಂಡ್ ಬಂದು ಹೊರಗಡೆ ಹೋಗಿದ್ರು, ಕೆಲ್ಸನೇ ಮಾಡಂಗ್ ಬಿಡಲ್ಲ ಗೊತ್ತಾ ನನ್ಗೆ, ಕೆಲ್ಸ ಮಾಡ ವಿಡಿಯೋ ಹಾಲ್ ಕುಡಿಸ್ದೆ ಕೆಲ್ಸನೇ ಮಾಡಕ್ ಆಗಲ್ಲ. ನನ್ನ ಹಸ್ಬೆಂಡ್ ಇಲ್ಲ ಅಂದ್ರೆ ನನ್ಗೆ ಇವ್ರನ್ನ ಇಟ್ಕೊಂಡು ಮಾಡಕ್ಕೆ ಆಗಲ್ಲ. ಫೋರ್ ಓ ಕ್ಲಾಕ್ 4:15 ನಂಗೆ ಎದ್ಬಿಟ್ಟಿದ್ದಾನೆ. ಹೋಪ್ ನಿಮ್ಗೆ ವಿಡಿಯೋಸ್ ಇಷ್ಟ ಆಗ್ತಿದೆ. ಯಾರಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ, ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಹೊಸ ಲ್ಯಾಪ್ಟಾಪ ತೋರಿಸಿ. ಲ್ಯಾಪ್ಟಾಪ್ ರಿಫ್ರೆಶ್ ಮಾಡಿದ್ರೆ ನಾವು ಒಂದು ಕೊಟ್ರೆ ಅದೇ ಲ್ಯಾಪ್ಟಾಪ್, ಇಲ್ಲಿ ಎರಡೆರಡು ವರ್ಷಕ್ಕೂ ಒಂದ್ಸತಿ ಹೊಸ ಪೀಸ ಇದು ಬಾಕ್ಸ್ ಪೀಸಾ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಕಲೆಕ್ಟ್ ಮಾಡ್ಕೊಂಡ್ ಬರಕ್ ಹೋಗಿದ್ರು. ಯೂಶ್ವಲಿ ಅವರು ಮನೇಲೆ ಇರ್ತಾರೆ, ಇವತ್ತು ಹಂಗೆ ಹೊರಗಡೆ ಹೋಗಿ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಲ್ಯಾಪ್ಟಾಪ್ನ ಕಲೆಕ್ಟ್ ಮಾಡ್ಕೊಂಡ್ಬಂದ್ರು. ಯೂಶ್ವಲಿ ಕಡಿಮೆ ಅವರು ಆಫೀಸ್ಗೆ ಹೋಗೋದು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಬಾ ಬಾಯ್.